ಎಲ್ಲರಿಗೂ ನಮಸ್ಕಾರ ಬಿ ಎಮ್ ಸ್ಟಡಿ ಸರ್ಕಲ್ಗೆ ಸ್ವಾಗತ ನಾನು ಪ್ರಿಯಾಂಕಾಕೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಿಸಿದಂತೆ ಇದು ನಮ್ಮ ಹತ್ತನೆಯ ವಿಡಿಯೋ ಹಿಂದಿನ ಕ್ಲಾಸ್ನಲ್ಲಿ ನಾವು ದೇವಾಲಯದ ವಾಸ್ತುಶಿಲ್ಪದ ಜೊತೆಗೆ ಉತ್ತರ ಭಾರತದಲ್ಲಿರುವ ದೇವಾಲಯದ ವಾಸ್ತುಶಿಲ್ಪಗಳನ್ನು ನೋಡ್ಕೊಂಡಿದ್ವಿ ಇವತ್ತು ನಾವು ದಕ್ಷಿಣ ಭಾರತದಲ್ಲಿರುವ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಒದ್ದೋ ಮುಖಾಂತರ ಸದಾ ನೋಟಿಫೈ ಆಗಿರಿ ನಾವು ಭಾರತದ ಉತ್ತರ ಭಾಗದಲ್ಲಿ ನಾಗರ ಶೈಲಿಯ ವಾಸ್ತುಶಿಲ್ಪಗಳನ್ನು ನೋಡ್ಕೊಂಡಿದ್ವಿ ನಾಗರ ಶೈಲಿಯಲ್ಲಿ ಮೂರು ರೀತಿಯ ಉಪಶಾಲೆಗಳನ್ನು ನೋಡ್ಕೊಂಡಿದ್ವಿ ಒಡಿಶಾ ಶಾಲೆ ಖಜುರಾಹೋ ಶಾಲೆ ಸೋಲಂಕಿ ಶಾಲೆ ಅಂಥೇಳಿ ಇವಾಗ ದಕ್ಷಿಣ ಭಾರತದಲ್ಲಿರುವ ದೇವಾಲಯದ ವಾಸ್ತುಶಿಲ್ಪಗಳನ್ನು ನೋಡ್ಕೋಣ ಈ ದಕ್ಷಿಣ ಭಾರತದ ದೇವಾಲಯದ ವಾಸ್ತುಶಿಲ್ಪವನ್ನು ಪಲ್ಲವ ದೊರೆ ಮಹೇಂದ್ರ ವರ್ಮನ ಅಡಿಯಲ್ಲಿ ಮೊದಲಿಗೆ ಆರಂಭ ಆಯಿತು ಈ ಪಲ್ಲವ ರಾಜವಂಶದವರು ಏನಾಗಿದ್ದರು ಯಾರೇ ಒಬ್ಬ ರಾಜ ಬಂದು ಆಡಳಿತ ಮಾಡಲಿ ಆ ರಾಜನ ಅಭಿರುಚಿಗೆ ತಕ್ಕಂತೆ ಏನಾಗಿತ್ತು ಆ ವಾಸ್ತುಶಿಲ್ಪದ ಶೈಲಿಗಳು ಬದಲಾವಣೆಯನ್ನು ಹೊಂದಿದ್ವು ಈ ರೀತಿಯಾಗಿ ನಾವೇನು ಮಾಡ್ತೀವಿ ನಾಲ್ಕು ಹಂತಗಳಾಗಿ ವರ್ಗೀಕರಿಸ್ತೀವಿ ಯಾವುದು ದಕ್ಷಿಣ ಭಾರತದ ದೇವಾಲಯದ ವಾಸ್ತುಶಿಲ್ಪಗಳನ್ನು ನಾವೇನು ಮಾಡ್ತೀವಿ ಆ ವಾಸ್ತುಶಿಲ್ಪದ ಶೈಲಿಗಳನ್ನು ನಾಲ್ಕು ಹಂತಗಳಾಗಿ ವರ್ಗೀಕರಿಸ್ತೀವಿ ಅದರೊಳಗೆ ಮೊದಲೇದಾಗಿ ಮಹೇಂದ್ರ ಗುಂಪು ಈ ಪಲ್ಲವ ದೇವಾಲಯದ ವಾಸ್ತುಶಿಲ್ಪ ಶಿಲ್ಪದ ಮೊದಲ ಇದು ಮಹೇಂದ್ರ ಗುಂಪು ಮಹೇಂದ್ರ ವರ್ಮನ ಅಡಿಯಲ್ಲಿ ನಿರ್ಮಿಸಲಾದ ದೇವಾಲಯಗಳಿವು ಮಹೇಂದ್ರ ಗುಂಪು ಅಂದರೆ ಇವು ಮೂಲತಃ ಏನಾಗಿದ್ವು ಕಲ್ಲಿನ ಕತ್ತರಿಸಿದ ದೇವಾಲಯಗಳಾಗಿದ್ವು ಅವನ ಅಡಿಯಲ್ಲಿ ಏನಾಗಿತ್ತು ದೇವಾಲಯಗಳು ಮಂಟಪಗಳೆಂದು ಕರೆಯಲಾಗ್ತಿತ್ತು ಯಾರ ಅಡಿಯಲ್ಲಿ ಮಹೇಂದ್ರ ವರ್ಮನ ಅಡಿಯಲ್ಲಿ ದೇವಾಲಯಗಳನ್ನು ಮಂಟಪಗಳೆಂದು ಕರೆಯಲಾಗ್ತಿತ್ತು ಅದೇ ರೀತಿ ಇವು ಶೈಲಿ ಅಂತಲ್ಲದೆ ಇದರಲ್ಲಿ ಮಂಟಪಗಳು ಎಂದರೆ ಸಭಾ ಸಭಾಭವನ ಅಂತ ಹೇಳಿ ಕರೀತಿದ್ರು ಮಂಟಪಗಳನ್ನು ಸಭಾಭವನ ಅಂತ ಕರೀತಿದ್ರು ದೇವಾಲಯಗಳನ್ನು ಏನಂತ ಕರಿತಾ ಇದ್ರು ಮಂಟಪಗಳೆಂದು ಕರಿತಾ ಇದ್ರು ದೇವಾಲಯಗಳನ್ನ ಮಂಟಪಗಳೆಂದು ಮಂಟಪಗಳನ್ನ ಸಭಾಭವನ ಎಂದು ಕರಿತಾ ಇದ್ರು ಇದು ಮಹೇಂದ್ರನ ಗುಂಪು ಮಹೇಂದ್ರವರ್ಮನ ಅಡಿಯಲ್ಲಿ ನಿರ್ಮಿಸಲಾದ ದೇವಾಲಯಗಳು ಇವು ಮೂಲತಃ ಏನಾಗಿದ್ದು ಕಲ್ಲಿನ ಕತ್ತರಿಸಿದ ದೇವಾಲಯಗಳಾಗಿದ್ದವು ಅದೇ ರೀತಿ ನರಸಿಂಹ ಗುಂಪು ಇದು ಏನಾಗಿತ್ತು ಎರಡನೇ ಹಂತವಾಗಿತ್ತು ದಕ್ಷಿಣ ಭಾರತದಲ್ಲಿರೋ ದೇವಾಲಯದ ವಾಸ್ತುಶಿಲ್ಪದ ಅಭಿವೃದ್ಧಿಯ ಎರಡನೇ ಹಂತವಾಗಿತ್ತು ಯಾವುದು ನರಸಿಂಹ ಗುಂಪು ಇದು ಕೂಡ ಕಲ್ಲಿನ ಕತ್ತರಿಸಿದ ದೇವಾಲಯಗಳನ್ನು ಹೊಂದಿತ್ತು ಏನಾಗಿತ್ತು ಶಿಲ್ಪಗಳಿಂದ ಅಲಂಕರಿಸಲಾಗಿತ್ತು ಅದೇ ರೀತಿ ನರಸಿಂಹನ ನರಸಿಂಹವರ್ಮನ ಅಡಿಯಲ್ಲಿ ಈ ಮಂಟಪಗಳನ್ನು ಪ್ರತ್ಯೇಕ ರಥಗಳಾಗಿ ವಿಂಗಡಿಸಲಾಗಿತ್ತು ಈ ನರಸಿಂಹ ಗುಂಪು ಯಾರ ಅಡಿಯಲ್ಲಿ ನಿರ್ಮಾಣವಾಗಿತ್ತು ದೇವಾಲಯಗಳು ನರಸಿಂಹವರ್ಮನ ಅಡಿಯಲ್ಲಿ ದೇವಾಲಯಗಳು ನಿರ್ಮಾಣವನ್ನು ಹೊಂದಿದ್ವು ಅದೇ ರೀತಿಯಾಗಿ ಪ್ರತ್ಯೇಕ ರಥಗಳಾಗಿ ವಿಂಗಡಿಸಲಾಗಿತ್ತು ಇದನ್ನೇನಂತಾರೆ ದೊಡ್ಡದನ್ನು ಧರ್ಮರಾಜ ರಥ ಕರೀತಾ ಇದ್ರು ಚಿಕ್ಕದನ್ನು ದ್ರೌಪದಿ ರಥ ಹೇಳಿ ಅಂಥೇಳಿ ಇದ್ರು ಈ ರಥಗಳನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿರುವ ದೇವಾಲಯದ ವಿನ್ಯಾಸದಂತೆ ಈ ಧರ್ಮರಾಜ ರಥವನ್ನು ಏನು ಮಾಡಿದರು ನಿರ್ಮಾಣವನ್ನು ಮಾಡಿದರು ಅದೇ ರೀತಿಯಾಗಿ ರಾಜಸಿಂಹ ಗುಂಪು ಈ ರಾಜಸಿಂಹ ಗುಂಪು ಏನಾಗಿತ್ತು ಮೂರನೇ ಹಂತವಾಗಿತ್ತು ಈ ಏನ ಅವರ ಅಡಿಯಲ್ಲಿ ನೈಜ ರಚನಾತ್ಮಕ ದೇವಾಲಯಗಳ ಅಭಿವೃದ್ಧಿಯನ್ನು ಹೊಂದಿತ್ತು ರಾಜಸಿಂಹ ಗುಂಪಿನ ಅಡಿಯಲ್ಲಿ ಏನಾಗಿತ್ತು ನೈಜ ರಚನಾತ್ಮಕ ದೇವಾಲಯಗಳನ್ನು ಅಭಿವೃದ್ಧಿ ಬಂಡೆ ಅಭಿವೃದ್ಧಿಯನ್ನು ಹೊಂದಿತ್ತು ಬಂಡೆಗಲ್ಲಿನ ದೇವಾಲಯಗಳ ಸ್ಥಳಗಳಲ್ಲಿ ಪ್ರಾರಂಭವಾಯಿತು ಅದು ಉದಾಹರಣೆಗೆ ಮಹಾಬಲಿಪುರ್ನಲ್ಲಿರುವ ತೀರದ ದೇವಸ್ಥಾನ ಕಾಂಚಿಪುರದ ಕೈಲಾಸನಾಥ ದೇವಸ್ಥಾನ ಇದು ನರಸಿಂಹ ಗುಂಪಿನ ಹಂತ ನರಸಿಂಹವರ್ಮನ್ ರಚಿಸಿದ ಪಂಚರಥಗಳು ಒಂದು ಧರ್ಮ ಧರ್ಮರಾಜ ರಥ ಅರ್ಜುನ ರಥ ಈ ರೀತಿಯಾಗಿ ಪಾಂಡವರ ಐದು ರಥಗಳನ್ನು ನಾವಿಲ್ಲಿ ಕಾಣ್ಬೋದು ಅದರೊಳಗೆ ದ್ರೌಪದಿ ಒಂದು ಅದೇ ರೀತಿಯಾಗಿ ಮಹಾಬಲಿಪುರದಲ್ಲಿರುವ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಈ ತಮಿಳುನಾಡಿನ ಪಲ್ಲವ ರಾಜವಂಶದ ಅಡಿಯಲ್ಲಿರುವ ಮಮ್ಮಲಪುರಂ ಪ್ರಾಚೀನ ಬಂದರ ನಗರವು ಹಲವಾರು ಅದ್ಭುತವಾದ ವಾಸ್ತುಶಿಲ್ಪದಿಂದ ಪ್ರವರ್ಧಮಾನಕ್ಕೆ ಬಂದಿತು ಏನಂತಿದ್ರು ಮಹಾಬಲಿಪುರಂ ಇದಕ್ಕೆ ಮಮ್ಮಲಪುರಂ ಅಂತ ಹೇಳಿ ಕರಿತಾಯಿದ್ರು ಇದು ಪ್ರಾಚೀನ ಬಂದರು ಬಂದರು ನಗರವಾಗಿತ್ತು ಅದೇ ರೀತಿಯಾಗಿ ಕ್ರಿ ಏಳನೇ ಶತಮಾನದಲ್ಲಿ ಏಳನೇ ಶತಮಾನದಲ್ಲಿ ಈ ತಾಣವನ್ನು ಏನು ಮಾಡಿದ್ ಏಳನೇ ಶತಮಾನದ ಈ ಪಲ್ಲವ ತಾಣವನ್ನು ಹತ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಹೇಳಿ ಘೋಷಿಸ್ತಾರೆ ಏನಂತ ಹೇಳಿ ಮಲ ಮಹಾಬಲಿಪುರಂನ ಸ್ಮಾರಕಗಳ ಸಮೂಹ ಅಂಥೇಳಿ ಎಂಬ ಹೆಸರಿನಿಂದ ಘೋಷಿಸಲಾಯಿತು ನರಸಿಂಹವರ್ಮನ ಅಡಿಯಲ್ಲಿ ರಚನೆಯಾದ ಈ ರಥಗಳನ್ನು ನೋಡ್ಕೊಳ್ಳೋಣ ಇವುಗಳನ್ನು ಪಂಚರಥ ಟೆಂಪಲ್ಸ್ ರಥಗಳ ಕಥಗಳ ದೇವಾಲಯಗಳತ್ತೂ ಕರೀತಾರೆ ಅಂತ ಹೇಳಿ ಕರೀತಾರೆ ಈ ಪಾಂಡವ ರಥಗಳನ್ನು ಕೂಡ ಕರೆಯಲ್ಪಡ್ತವೆ ಇವು ಇವೇನಾಗಿದ್ದು ಬ ಭಾರತದ ಅತ್ಯಂತ ಹಳೆಯ ಶಿಲಾಮಯ ದೇವಾಲಯಗಳಾಗಿದ್ದಾವೆ ಇವುಗಳಲ್ಲಿ ಧರ್ಮರಾಜ ರಥ ಭೀಮರಥ ಅರ್ಜುನ ರಥ ನಕುಲ ರಥ ಅದೇ ರೀತಿಯಾಗಿ ದ್ರೌಪದಿ ರಥಗಳು ಮೊದಲು ನಕುಲ ರಥ ಈ ರೀತಿಯ ನಾಲ್ಕು ರಥಗಳಿದ್ವು ಏಳನೇ ಶತಮಾನದಲ್ಲಿ ಏನಾಯಿತು ದ್ರೌಪದಿ ರಥಗಳು ರಥ ಅಂತ ಹೇಳಿ ಒಂದು ಸೇರ್ ಸೇರ್ಪಡೆ ಆಯಿತು ಆವಾಗ ಅವಾಗೇನಾಯಿತು ಐದು ರಥಗಳನ್ನು ಹೊಂದಿದ್ವು ಇದರೊಳಗೆ ಧರ್ಮರಾಜ ರಥ ಏನಾಗಿತ್ತು ಅತ್ಯಂತ ಐದರಲ್ಲಿ ದೊಡ್ಡ ರಚನೆಯನ್ನು ಅತ್ಯಂತ ದೊಡ್ಡದಾಗಿದೆ ಯಾವುದು ಧರ್ಮರಾಜ ರಥ ಅದೇ ರೀತಿ ರಾಕಟ್ ಕಲ್ಲಿನ ಗುಹೆಗಳಿಗೆ ಉದಾಹರಣೆ ಅಂದರೆ ವರಹ ಗುಹೆ ದೇವಸ್ಥಾನ ಕೃಷ್ಣ ಗುಹೆ ದೇವಸ್ಥಾನ ಪಂಚಪಾಂಡವ ಗುಹೆ ದೇವಸ್ಥಾನ ಮತ್ತು ಮಹಿಷಾಸುರ ಮರ್ದಿನಿ ಮಂಟಪ ಈ ಮಹಿಷಾಸುರ ಮರ್ದಿನಿ ಮಂಟಪ ಅಂದರೆ ದುರ್ಗಾದೇವಿಯ ಮಹಿಷಾಸುರನ ಕೊಲ್ಲುವುದಾಗಿದೆ ಅದೇ ರೀತಿ ಏರ್ ರಾಕ್ ಓಪನ್ ಏರ್ ರಾಕ್ ರಿಲೀಪ್ಸ್ಗಳಿಗೆ ಉದಾಹರಣೆ ಅಂದರೆ ಎರಡು ಬೃಹತ್ ಬಂಡೆಗಳ ಮೇಲೆ ಕೆತ್ತಿದ ಅರ್ಜುನನ ತಪಸ್ಸು ಅಥವಾ ಭಗೀರಥನ ತಪಸ್ಸು ಇವೇನಾಗಿದೆ ಬೃಹತ್ ಎರಡು ಬಂಡೆಗಳು ಯಾವುದು ಅರ್ಜುನನ ತಪಸ್ಸು ಭಗೀರಥನ ತಪಸ್ಸು ಎಂದು ಕರೆಯಲ್ಪಡುವ ಗಂಗೆಯ ಮೂಲವನ್ನು ಒಳಗೊಂಡಿದ್ದಾವೆ ಯಾವು ಎರಡು ಬೃಹತ್ ಬಂಡೆಗಳು ಇದು ಭಗೀರಥನ ಪ್ರಯತ್ನದಿಂದ ಸ್ವರ್ಗದಿಂದ ಭೂಮಿಯ ಮೇಲೆ ಗಂಗಾ ನದಿಯ ಇಳುವಿಕೆಯನ್ನು ಈ ಕತೆ ಹೇಳ್ತದೆ ಯಾವುದು ಈ ಬೃಹತ್ ಎರಡು ಬಂಡೆಗಳದಾವಲ್ಲ ಭಗೀರಥನ ತಪಸ್ಸು ಇದು ಒಂದು ಕತೆ ಹೇಳ್ತದ ಅದೇ ರೀತಿ ಅರ್ಜುನನ ತಪಸ್ಸು ಇದು ಒಂದು ಕೂಡ ಒಂದು ಕತೆ ಹೇಳ್ತದೆ ಇದನ್ನೇನಂತಾರೆ ಅಲ್ಲೇ ಸಮೀಪದಲ್ಲಿರುವ ಒಂದು ಕಲ್ಲಿನ ಬಂಡೆ ಅಂತ ಹೇಳಿ ಕರೀತಾರೆ ಕೃಷ್ಣನ ಬೆನ್ನೆ ಚೆಂಡು ಅಂತ ಹೇಳಿ ಕರೀತಾರೆ ಅದು ನೆಲಕ್ಕೆ ಹತ್ತಿಲ್ಲ ಅದು ಈ ರೀತಿಯಾಗಿ ಮೇಲೆ ನೆಲ ನೆಲವನ್ನು ಬಿಟ್ಟು ಭೂಮಿಯನ್ನು ಬಿಟ್ಟು ಸ್ವಲ್ಪ ಮೇಲೆ ಅದಕ್ಕೆ ಏನಂತಾರೆ ಇದನ್ನ ಕೃಷ್ಣನ ಬೆನ್ನೆ ಚೆಂಡು ಅಂತ ಹೇಳಿ ಕರೀತಾರ ಅದೇ ರೀತಿ ಸಮುದ್ರ ದೇವಾಲಯ ಅಂದರೆ ಸಮುದ್ರ ತೀರದಲ್ಲಿರುವ ದೇವಾಲಯಗಳು ಇವೇನಾಗಿದ್ದು ಎರಡು ಸಣ್ಣ ಮತ್ತು ಒಂದು ದೊಡ್ಡ ದೇವಾಲಯಗಳನ್ನು ಎರಡು ಹಂತದ ಕಾಂಪೌಂಡ್ ಗೋಡೆಗಳಿಗೆ ಸುತ್ತುವರೆದಿದ್ದು ಶಿವನ ವಾಹನ ನಂದಿಯ ಚಿತ್ರಗಳನ್ನು ಹೊಂದಿದೆ ಪ್ರಧಾನ ದೇವರಾಗಿ ಶಿವನಿಗೆ ಅನಂತಶಯನ ಶಿವ ವಿಷ್ಣು ಈ ರೀತಿಯಾದ ಮೂರು ದೇವಾಲಯಗಳ ಸೇರಿ ಒಂದು ದೇವಾಲಯ ಆಗಿದೆ ಇದು ಸಮುದ್ರ ತೀರದಲ್ಲಿರುವ ದೇವಾಲಯಗಳು ಅದೇ ರೀತಿಯಾಗಿ ನಂದಿವರ್ಮನ್ ಗುಂಪು ಇದು ನಾಲ್ಕನೇ ಗುಂಪು ನಂದಿವರ್ಮನ್ ಗುಂಪು ಅಂದರೆ ಇದು ನಾಲ್ಕನೇ ಗುಂಪು ಇದು ಪಲ್ಲವರ ಕಾಲದಲ್ಲಿರುವ ಅಭಿವೃದ್ಧಿಯ ನಾಲ್ಕನೇ ಹಂತವಾಗಿತ್ತು ಯಾವುದು ನಂದಿವರ್ಮನ್ ಇದು ನಿರ್ ಈ ದೇವಾಲಯಗಳೇನಾಗಿದ್ದವು ಗಾತ್ರದಲ್ಲಿ ಚಿಕ್ಕದಾಗಿದ್ದವು ಅದೇ ರೀತಿ ಅದರ ಲಕ್ಷಣಗಳು ದ್ರಾವಿಡ ಶೈಲಿಯ ದೇವಾಲಯದ ವಾಸ್ತುಶಿಲ್ಪಗಳನ್ನು ಕೊಲ್ತಾ ಇದ್ದವು ಯಾವುದು ನಂದಿವರ್ಮನ್ ಗುಂಪು ಅದೇ ರೀತಿ ನಂದಿವರ್ಮನ ಅವನಂತೆ ಅಂದರೆ ಪಲ್ಲವ ರಾಜವಂಶದ ಅವನತಿ ನಂತರ ದೇವಾಲಯ ವಾಸ್ತುಶಿಲ್ಪಗಳು ಚೋಳ ಸಾಮ್ರಾಜ್ಯದ ಅಡಿಯಲ್ಲಿ ಚೋಳ ಸಾಮ್ರಾಜ್ಯದ ಅಡಿಯಲ್ಲಿ ಏನಾಯಿತು ಹೊಸ ಶೈಲಿಯನ್ನು ಪಡೆಯಿತು ಇದನ್ನು ಏನಂತಾರೆ ದೇವಾಲಯದ ವಾಸ್ತುಶಿಲ್ಪದ ದ್ರಾವಿಡ ಶೈಲಿಯತ್ತ ಕಲಿತ ಕರೀತಾರೆ ಅಥವಾ ಚೋಳರ ಶೈಲಿಯತ್ತ ಕರೀತಾರೆ ಇದು ಏನಾಗಿದೆ ದಕ್ಷಿಣ ಭಾರತದಲ್ಲಿ ದೇವಾಲಯದ ಅಭಿವೃದ್ಧಿಯಲ್ಲಿ ಹೊಸ ಯುಗಗಳನ್ನು ಗುರುತಿಸಿತು ಯಾವುದು ದ್ರಾವಿಡನ್ ಶೈಲಿ ಈ ಅವಧಿಯಲ್ಲಿದ್ದು ದಕ್ಷಿಣ ಭಾರತದ ದ್ರಾವಿಡನ್ ಶೈಲಿಯ ಅವಧಿಯಲ್ಲಿ ಮೂರು ಇತರ ಶೈಲಿಗಳು ಕೂಡ ಇದ್ದವು ಒಂದು ವೇಸರ ಶೈಲಿ ನಾಯಕ ಶೈಲಿ ಮತ್ತು ವಿಜಯನಗರ ಶೈಲಿ ಯಾವುದು ದಕ್ಷಿಣ ಭಾರತ ಪ್ರದೇಶದಲ್ಲಿ ಉದಯಿಸಿದ್ದವು ಅದೇ ರೀತಿ ಇವಾಗ ದೇವಾಲಯದ ವಾಸ್ತುಶಿಲ್ಪ ದ್ರಾವಿಡನ್ ಶೈಲಿಯ ದೇವಾಲಯದ ವಾಸ್ತುಶಿಲ್ಪ ಅಥವಾ ಚೋಳ ವಾಸ್ತುಶಿಲ್ಪ ಅಂತ ಹೇಳಿ ನಾವು ಕರಿತೀವಿ ಈ ಚೋಳ ವಾಸ್ತುಶಿಲ್ಪ ಅಥವಾ ದ್ರಾವಿಡನ್ ಶೈಲಿಯ ವಾಸ್ತುಶಿಲ್ಪಗಳು ಚೋಳರ ಅರಸರ ಆಶ್ರಯದಲ್ಲಿ ಚೋಳ ಅರಸರ ಆಶ್ರಯದಲ್ಲಿ ಪ್ರಾರಂಭವಾದವು ಇದು ದಕ್ಷಿಣ ಭಾರತದಲ್ಲಿ ನೂರಾರು ದೇವಾಲಯಗಳನ್ನು ನಿರ್ಮಿಸಲಾಯಿತು ಯಾವುದೇ ದ್ರಾವಿಡ ಶೈಲಿಯಲ್ಲಿ ಇದು ಕೆಲವು ವ್ಯತ್ಯಾಸಗಳೊಂದಿಗೆ ಹಿಂದಿನ ಪಲ್ಲವ ವಾಸ್ತುಶಿಲ್ಪದ ಮುಂದುವರಿಕೆಯಾಗಿದೆ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿದರೆ ಆದರೆ ಪಲ್ಲವ ವಾಸ್ತುಶಿಲ್ಪಗಳನ್ನು ಮುಂದುವರಿಕೆಯನ್ನು ಮಾಡಿದ್ದಾರೆ ಇದನ್ನೇ ದ್ರಾವಿಡನ್ ಶೈಲಿಯ ವಾಸ್ತುಶಿಲ್ಪ ಅಂತ ಹೇಳಿ ಕರೀತಾರೆ ಅಥವಾ ಚೋಳ ವಾಸ್ತುಶಿಲ್ಪ ಅಂತ ಕರೀತಾರೆ ದ್ರಾವಿಡನ್ ಶೈಲಿ ಅಥವಾ ಚೋಳ ಶೈಲಿಯ ಲಕ್ಷಣಗಳನ್ನು ನೋಡ್ಕೊಳ್ಳೋಣ ಇವು ನಾಗರ ಶೈಲಿಯ ದೇವಸ್ಥಾನಗಳಿಗಿಂತ ಅತ್ಯಂತ ಭಿನ್ನವಾಗಿದ್ವು ದ್ರಾವಿಡ ದೇವಾಲಯಗಳೇನಿತ್ತು ದ್ರಾವಿಡ ಶೈಲಿಯ ದೇವಾಲಯಗಳು ಎತ್ತರದ ಕಾಂಪೌಂಡ್ಗಳಂದ್ರೆ ಕಾಂಪೌಂಡ್ಗಳನ್ನು ಗಡಿಗೋಡೆ ಅಂದರೆ ಕಾಂಪೌಂಡ್ಗಳನ್ನು ಹೊಂದಿದ್ವು ಅದೇ ರೀತಿ ಮುಂಭಾಗದ ಗೋಡೆಯು ಗೋಪುರ ಎಂದು ಕರೆಯಲ್ಪಡುವ ಎತ್ತರದ ಪ್ರವೇಶದಾರವನ್ನು ಹೊಂದಿತ್ತು ಗೋಪುರವನ್ನು ಹೊಂದಿತ್ತು ಅದೇ ರೀತಿ ದೇವಾಲಯದ ಆವರಣವೇನಾಗಿತ್ತು ಪಂಚಾಯತ್ ಶೈಲಿಯಲ್ಲಿ ಪ್ರಧಾನ ದೇವಾಲಯ ಅಂದರೆ ಒಂದು ಪ್ರಧಾನ ದೇವಾಲಯ ಅದಕ್ಕೆ ನಾಲ್ಕು ಅಧೀನ ದೇಗುಲಗಳಿದ್ದು ಪಂಚ ಪಂಚಾಯತನ ಶೈಲಿಯನ್ನು ಪ್ರಧಾನವನ್ನು ಈ ದ್ರಾವಿಡನ್ ಶೈಲಿ ಕೂಡ ಹೊಂದಿತ್ತು ಈ ದ್ರಾವಿಡನ್ ಶೈಲಿಯ ಶಿಖರ ಇಮಾನ ಎಂಬ ಶಿಖರವನ್ನು ಹೊಂದಿತ್ತು ಅದೇ ರೀತಿಯಾಗಿ ಕಿರೀಟ ಧರಿಸುವ ಅಂಶ ಅಂದರೆ ಅಷ್ಟು ಭುಜಾಕೃತಿಯ ಆಕರದಲ್ಲಿತ್ತು ಇದನ್ನು ಶಿಖರ ಅಂತ ಹೇಳಿ ಕರೀತಾ ಇದ್ರು ಈ ದ್ರಾವಿಡನ್ ಶೈಲಿಯಲ್ಲಿ ಶಿಖರವನ್ನು ಅಂತ ಕರಿತಾ ಇದ್ರು ಅದೇ ರೀತಿ ಕಿರೀಟದಲ್ಲಿರುವ ಅಷ್ಟು ಕಿರೀಟ ಧರಿಸುವ ಅಂಶನ ಅಷ್ಟಭುಜಾಕೃತಿ ಭುಜಾಕೃತಿ ಆಕರದಲ್ಲಿರುವ ಇದನ್ನು ಕಳಶವನ್ನು ಏನಂತ ಕರಿತಾ ಇದ್ರು ಶಿಖರ ಅಂತ ಕರೀತಾ ಇದ್ರು ಅದೇ ರೀತಿ ನಾಗರ ದೇವಾಲಯ ಏನಂತಾರೆ ಕಳಶಾಥೆ ಕರೀತಾರೆ ಆದರೆ ಇವು ಗೋಳಾಕಾರವಾಗಿರೋದಿಲ್ಲ ಅಷ್ಟು ಭುಜಾಕೃತಿ ಆಗಿರ್ತವೆ ಅದೇ ರೀತಿಯಾಗಿ ಮುಖ್ಯ ದೇವಾಲಯದ ಮೇಲ್ಭಾಗದಲ್ಲಿ ದ್ರಾವಿಡನ್ ವಾಸ್ತುಶಿಲ್ಪದಲ್ಲಿ ಕೇವಲ ಒಂದು ವಿಮಾನವಿದೆ ಅಂದರೆ ದ್ರಾವಿಡನ್ ಶೈಲಿಯಲ್ಲಿ ಪ್ರಧಾನ ದೇವಾಲಯಕ್ಕೆ ಮಾತ್ರ ಶಿಖರ ಅಥವಾ ವಿಮಾನವನ್ನು ಹೊಂದಿತ್ತು ಆದರೆ ನಾಗರ ವಾಸ್ತುಶಿಲ್ಪದಂತೆ ಅಂಗ ಸಂಸ್ಥೆಗಳಿಗೂ ದೇಗುಲ ವಿಮಾನಗಳನ್ನು ಹೊಂದಿರಲಿಲ್ಲ ಅದೇ ರೀತಿ ಸಭಾಂಗಣವೇನಾಗಿದ್ದು ಗರ್ಭಗೃಹದೊಂದಿಗೆ ಅಂದರೆ ಅಂತರಾಳ ಎಂದು ಕರೆಯಲ್ಪಡುವ ವೆಸ್ಟುಬಿಲರ್ ಸುರಂಗದೊಂದಿಗೆ ಸಂಪರ್ಕವನ್ನು ಹೊಂದಿತ್ತು ಗರ್ಭಗೃಹದ ಪ್ರವೇಶ ದ್ವಾರಪಾಲ ಅಥವಾ ಮಿಥುನ ಮತ್ತು ಯಕ್ಷ ಎಂಬ ದ್ವಾರಪಾಲರನ್ನು ಹೊಂದಿತ್ತು ಗರ್ಭಗೃಹ ಏನಾಗಿತ್ತು ಮಿಥುನ ಮತ್ತು ಯಕ್ಷ ಎಂಬ ದ್ವಾರಪಾಲ ಶಿಲ್ಪಗಳ ದ್ವಾರಪಾಲಕರನ್ನು ಹೊಂದಿತ್ತು ಯಾವುದು ದ್ರಾವಿಡನ್ ಶೈಲಿಯ ದೇವಾಲಯಗಳು ಈ ಈ ದ್ರಾವಿಡನ್ ಶೈಲಿಯ ಆವರಣದಲ್ಲಿ ನೀರಿನ ಟ್ಯಾಂಕನ್ನು ನಾವು ನೋಡ್ಬೋದು ಉದಾಹರಣೆಗೆ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನ ಇದನ್ನೇನು ಮಾಡಿದ್ರು ಮೊದಲನೇ ರಾಜರಾಜ ನಿರ್ಮಿಸಿದರು ಯಾವಾಗ ಕ್ರಿಸ್ತಶಕ ಒಂದು ಸಾವಿರದ ಹನ್ನೊಂದರಲ್ಲಿ ಅದೇ ರೀತಿ ಗಂಗೈಕೊಂಡ ಚೋಳಪುರಂ ದೇವಸ್ಥಾನ ಇದನ್ನೇನು ಮಾಡಿದ್ರು ಮೊದಲನೇ ರಾಜೇಂದ್ರ ಅವರು ಗಂಗಾ ನದಿಯ ಡೆಲ್ಟಾದಲ್ಲಿ ವಿಜಯದ ನೆನಪಿಯಾಗಿ ನಿರ್ಮಿಸಿದರು ಅದೇ ರೀತಿಯಾಗಿ ನಾವು ಬೇರೆ ರೀತಿಯ ಉದಾಹರಣೆ ಕೂಡ ನೋಡ್ಬೋದು ಇದು ದ್ರಾವಿಡನ್ ಶೈಲಿಯ ದೇವಾಲಯದ ರಚನೆ ಇದು ನೀರಿನ ಟ್ಯಾಂಕು ಇವು ವಿಮಾನ ಇದು ಅಂತರಾಳ ಇದು ಸಭಾಂಗಣ ಅದೇ ರೀತಿ ಇದು ಗರ್ಭಗೃಹ ಇದು ಸ್ಟ್ರೈನ್ ಅಂದರೆ ಅಧೀನ ದೇಗುಲಗಳು ಇದು ಗೋಪುರ ಅಂದರೆ ಪ್ರವೇಶದ್ವಾರ ಗೋಪುರ ಅಂದರೆ ದ್ವಾರ ಇದು ಬೃಹತ್ ತಂಜಾವೂರಿನಲ್ಲಿರುವ ಬೃಹದೀಶ್ವರ ದೇವಾಲಯ ಉದಾಹರಣೆಗೆ ಅದೇ ರೀತಿ ಚೋಳ ಶಿಲ್ಪಗಳು ಯಾವ ರೀತಿ ಇದ್ವು ಅಂದರೆ ಈ ಚೋಳ ದೇವಾಲಯಗಳ ಒಂದು ಪ್ರಮುಖ ಲಕ್ಷಣ ಏನಂದ್ರೆ ಶಿಲ್ಪಗಳ ಮೂಲಕ ಅಲಂಕಾರಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಯಿತು ಚೋಳ ದೇವಾಲಯಗಳಿಗೆ ಶಿಲ್ಪಗಳ ಮೂಲಕ ಏನು ಮಾಡಿದ್ರು ಅಲಂಕಾರವನ್ನು ಮಾಡ್ತಾಯಿದ್ರು ಈ ಚೋಳ ಶಿಲ್ಪದ ಒಂದು ಪ್ರಮುಖ ತುಣುಕಂದರೆ ತಾಂಡವ ನೃತ್ಯ ಭಂಗಿಯಲ್ಲಿ ನಟರಾಜನ ತಾಂಡವ ನೃತ್ಯ ಭಂಗಿ ಇವನ್ನೇನು ಮಾಡ್ತಾರೆ ಐಹೊಳೆಯ ರಾವಣಪಾಡಿ ಗುಹೆಯಲ್ಲಿ ಉತ್ಖನನ ಮಾಡಿದ ಅತ್ಯಂತ ಮುಂಚಿನ ನಟರಾಜ ಶಿಲ್ಪವು ಏನು ಮಾಡಿದ್ರು ಐಹೊಳೆಯಲ್ಲಿ ಮೊದಲು ಏನು ಮಾಡಿದ್ರು ಉತ್ಖನನ ಮಾಡಿ ಉತ್ಖಲನೆ ಮಾಡಿದಾಗ ಈ ನಟರಾಜನ ಶಿಲ್ಪ ಸಿಕ್ಕಿತ್ತು ಇದನ್ನು ಯಾವ ಯಾರ ಆಳ್ಕೆಯಲ್ಲಿ ನಿರ್ಮಾಣ ಹೊಂದಿತ್ತು ಅಂದರೆ ಚಾಲುಕ್ಯರ ಆಳ್ವಿಕೆಯಲ್ಲಿ ರಚನೆಯನ್ನು ಹೊಂದಿದ ನಟರಾಜ ಶಿಲ್ಪವನ್ನು ನಾವೆಲ್ಲ ಕಾಣ್ಬೋದು ಐಹೊಳಿಯ ರಾವಣಪಾಡಿಯ ಗುಹೆಯಲ್ಲಿ ಉತ್ಖನ ಮಾಡಿದಾಗ ಸಿಕ್ಕಂಥ ಶಿಲ್ಪ ಈ ಶಿಲ್ಪವು ಚೋಳರ ಅಡಿಯಲ್ಲಿ ಉತ್ತುಂಗಕ್ಕೇರಿತು ಯಾವುದು ನಟರಾಜ ಈ ನಟರಾಜ ಶಿಲ್ಪದ ಕೆಲವು ಲಕ್ಷಣಗಳಂದರೆ ಈ ನಟರಾಜ ಶಿಲ್ಪದ ಕೆಲವು ಲಕ್ಷ ಲಕ್ಷಣಗಳೆಂದರೆ ಮೇಲಿನ ಬಲಗೈ ಡ್ರಮ್ ಬಲಗೈನಲ್ಲಿ ಏನು ಮಾಡಿದರೆ ಡಮರು ಡ್ರಮ್ ಅಂದರೆ ಡಮರ್ಗಳನ್ನು ಡಮರನ್ನು ಹೊಂದಿದೆ ಈ ಡಮರು ಏನು ಸೂಚಿಸ್ ಸೂಚಿಸ್ತದೆ ಅಂದರೆ ಸೃಷ್ಟಿಯ ಶಬ್ದವನ್ನು ಸೂಚಿಸ್ತದೆ ಈ ಎಲ್ಲ ಸೃಷ್ಟಿಗಳೇನಾಗಿದ್ದು ಡಮರುವಿನ ದೊಡ್ಡ ಶಬ್ದದಿಂದ ಹುಟ್ಟಿಕೊಳ್ತೇವೆ ಅಂತ ಹೇಳ್ತಾರೆ ಅದೇ ರೀತಿ ಮೇಲಿನ ಎಡಗೈನಲ್ಲಿ ಶಾಶ್ವತ ಬೆಂಕಿಯನ್ನು ಹಿಡಿದಿಟ್ಕೊಂಡಿದ್ದಾರೆ ಇದು ಏನು ಸೂಚಿಸ್ತದೆ ವಿನಾಶವನ್ನು ಪ್ರತಿನಿಧಿಸ್ತದೆ ಅದೇ ರೀತಿಯಾಗಿ ವಿನಾಶವು ಸೃಷ್ಟಿಯ ಪೂರ್ವಗಾಮಿ ಅಥವಾ ಮತ್ತು ಅನಿವಾರ್ಯ ರೂಪ ಪ್ರತಿರೂಪವಾಗಿದೆ ಯಾವುದು ಶಾಶ್ವತ ಬೆಂಕಿ ಹಿಡಿದಿಟ್ಟುಕೊಂಡಿದೆ ಅಲ್ಲ ಇದು ವಿನಾಶವನ್ನು ಪ್ರತಿನಿಧಿಸ್ತದೆ ಅದೇ ರೀತಿಯಾಗಿ ವಿನಾಶವು ಸೃಷ್ಟಿಯ ಪೂರ್ವಗಾಮಿ ಮತ್ತು ಅನಿವಾರ್ಯವನ್ನು ಅನಿವಾರ್ಯವೂ ಕೂಡ ಆಗಿದೆ ಅದು ಪ್ರತಿರೂಪವಾಗಿದೆ ಅಂತ ಹೇಳಿ ಸೂಚಿಸ್ತದೆ ಅದೇ ರೀತಿಯಾಗಿ ಕೆಳಗಿನ ಬಲಗೈನಲ್ಲಿ ಅಭಯ ಮುದ್ರೆಯ ಸಣ್ಣೆಯಲ್ಲಿ ಎತ್ತಲಾಗುತ್ತದೆ ಇದು ಆಶೀರ್ವಾದವನ್ನು ಸೂಚಿಸ್ತದೆ ಮತ್ತು ಭಕ್ತರು ಭಯ ಪಡಬೇಡಿ ಎಂಬ ಭರವಸೆಯನ್ನು ನೀಡುತ್ತದೆ ಯಾವುದು ಕೆ ಬಲಗೈನ ಕೆಳಗಿನ ಬಲಗೈನ ಅಭಯ ಮುದ್ರೆ ಸರಣೆಯಲ್ಲಿ ಇರುವ ಏನು ಮಾಡ್ತದೆ ಆಶೀರ್ವಾದನ ಸೂಚಿಸ್ತದೆ ಅದೇ ರೀತಿಯಾಗಿ ಬಲ ಭಕ್ತರಿಗೆ ಭಯ ಪಡಿಬೇಡಿ ಅಂದ ಭರವಸೆಯನ್ನು ನೀಡುವುದರ ಮೂಲಕ ಇದು ಸೂಚನೆಯನ್ನು ನೀಡುತ್ತೆ ಅದೇ ರೀತಿಯಾಗಿ ಕೆಳಗಿನ ಎಡಗೈ ಮೇಲ್ಮುಖವಾದ ಪಾದದ ಕಡೆಗೆ ತೋ ತೋರಿಸುತ್ತದೆ ಎಡಗೈ ಮೇಲ್ಮುಖವಾದ ಪಾದದ ಕಡೆಗೆ ತೋರಿಸ್ತದೆ ಮತ್ತು ಮೋಕ್ಷದ ಮಾರ್ಗವನ್ನು ಸೂಚಿಸ್ತದೆ ಯಾವುದು ಎಡಗೈನ ಕೆಳಗಿನ ಎಡಗೈ ಮೇಲ್ ಏನು ಮಾಡ್ತದೆ ಮೋಕ್ಷದ ಮಾರ್ಗವನ್ನು ಸೂಚಿಸ್ತದೆ ಶಿವನ ಕುಳ್ಳನ ಆಕೃತಿಯ ಮೇಲೆ ನೃತ್ಯ ಮಾಡುತ್ತಿದ್ದಾನೆ ಕುಬ್ಜ ಅಜ್ಞಾನ ಮತ್ತು ವ್ಯಕ್ತಿಯ ಅಹಂಕಾರವನ್ನು ಸಂಕೇತಿಸ್ತದೆ ಶಿವನೇನು ಏನು ಆ ಕುಳ್ಳನ ಆಕೃತಿಯ ಮೇಲೆ ನೃತ್ಯ ಮಾಡುತ್ತದೆ ಇದೇನಾಗ್ತದೆ ಅಜ್ಞಾನವನ್ನು ವ್ಯಕ್ತಿಯ ಅಹ ಅಹಂಕಾರವನ್ನು ಯಾವಾಗಲೂ ಹೋಗುತ್ತದೆ ಅದನ್ನು ಶಿವ ಚೂದು ಹಾಕ್ತಾನೆ ಅನ್ನೋದನ್ನು ಸಂಕೇತಿಸ್ತದೆ ಶಿವನೇನು ಮಾಡ್ತಾನೆ ಹರಿಯುವ ಬೀಗಗಳು ಗಂಗಾ ನದಿಯ ಹರಿವನ್ನು ಪ್ರತಿನಿಧಿಸ್ತದೆ ಶಿವನ ಕೂದಲು ಏನು ಮಾಡ್ತವೆ ಹರಿಯುವ ಬೀಗಗಳು ಗಂಗಾ ನದಿಯ ಹರಿವನ್ನು ಪ್ರತಿನಿಧಿಸ್ತದೆ ಅದೇ ರೀತಿಯಾಗಿ ಆಭರ್ನಲ್ಲಿ ಒಂದು ಕಿವಿಗೆ ಏನು ಮಾಡಿದರೆ ಗಂಡು ಒಲೆ ಮತ್ತೊಂದಿಗೆ ಹೆಣ್ಣು ಕಿವಿ ಒಲೆ ಹಾಕಿದ್ದಾರೆ ಇದೇನು ಏನು ಮಾಡ್ತಾರೆ ಅರ್ಧ ನಾರ್ ನಾರೀಶ್ವರನ ಸೂಚನೆಯನ್ನು ಮಾಡ್ತಿದ್ದಾನೆ ಏನು ಮಾಡ್ತಾರೆ ಅರ್ಧ ನಾರೀಶ್ವರ ಅಂತ ಹೇಳಿ ಕರೀತಾರೆ ಒಂದು ಕಿವಿಗೆ ಏನು ಮಾಡ್ತಾರೆ ಗಂಡು ಒಲೆ ಅದೇ ರೀತಿಯಾಗಿ ಒಂದು ಕಿವಿಗೆ ಹೆಣ್ಣು ಕಿವಿಯೊಲಿ ಇರೋದ್ರಿಂದ ಅದನ್ನು ಅರ್ಧ ನಾರೀಶ್ವರ ಅಂತ ಕರೀತಾರೆ ಅದೇ ರೀತಿಯಾಗಿ ಶಿವನ ತೋಳಿನಲ್ಲಿ ಸುತ್ತ ಹಾವು ತಿರುಗಿದೆ ಹಾವು ಕುಂಡಲಿಯ ಶಕ್ತಿಯನ್ನು ಸೂಚಿಸ್ತದೆ ಅದೇ ರೀತಿಯಾಗಿ ಸುಪ್ತ ಹಂತದಲ್ಲಿ ಮಾನವ ಬೆನ್ನು ಮೂಳೆಯಲ್ಲಿ ವಾಸಿಸುತ್ತದೆ ಎಲ್ಲಿ ಮಾನವ ಬೆನ್ನು ಮೂಳೆಯಲ್ಲಿ ವಾಸಿಸುತ್ತದೆ ಅದೇ ರೀತಿಯಾಗಿ ಉದ್ರೇಕಗೊಂಡರೆ ಒಬ್ಬರು ನಿಜವಾದ ಪ್ರಜ್ಞೆಯನ್ನು ಪಡೆಯಬಹುದು ಅಂತ ಹೇಳಿ ಏನು ಮಾಡ್ತಾರೆ ಹಾವು ಸೂಚಿ ಸೂಚಿಸ್ತದೆ ಅದೇ ರೀತಿಯಾಗಿ ನಟರಾಜನು ಸುತ್ತುವರೆದಿರುವ ದೀಪಗಳ ನಿಂಬಸಾಗಿದ್ದು ಅದು ಕಾಲದ ವಿಶಾಲವಾದ ಅಂತ್ಯವಿಲ್ಲದ ಚಕ್ರಗಳನ್ನು ಸೂಚಿಸ್ತದೆ ಯಾವುದು ದೀಪಗಳ ನಿಂಬಸ್ ಇದೇ ನಟರಾಜ ಚೋಳದ ಕಾಲದ ಕಂಚಿನ ನಟರಾಜ ಇದು ಚೋಳದ ಕಾಲದ ಕಂಚಿನ ನಟರಾಜ ಇದು ಚೋಳದ ಕಾಲದ ಕಂಚಿನ ನಟರಾಜ ಕೆಳಗೆ ಕೆಳಗೆ ಕುಳ್ಳ ಇವು ದೀಪದ ನಿಂಬಸ್ ಇದು ಚೋಳದ ಕಾಲದ ಕಂಚಿನ ನಟರಾಜ ಇವತ್ತಿಗೆ ಈ ವಿಡಿಯೋ ಇಲ್ಲೇ ಮುಕ್ತಾಯವಾಗ್ತಿದೆ ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು